ಕೆಲವರು ಇದನ್ನು ಹೇಳ್ತಾರೆ, ನಮ್ಮ ರಿಪೋರ್ಟ್ ಕಾರ್ಡ್ ಅಂತ ಹೇಳಿದರು. ಈ ರಿಪೋರ್ಟ್ ಕಾರ್ಡ್ ಅಂತ ಹೇಳಲಿಕ್ಕೆ, ಮಾರ್ಕ್ಸ್ ಕಾರ್ಡ್ ಅಂತ ಹೇಳಲಿಕ್ಕೆ, ಸಭಾಧ್ಯಕ್ಷರೇ, ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೆದಂಥ ಮಕ್ಕಳಿಗೆ ಇವರು ಮಾರ್ಕ್ಸ್ ಕಾರ್ಡ್ ಕೊಡ್ತಿಲ್ಲ, ಇನ್ನು ಇವರ ಮಾರ್ಕ್ಸ್ ಕಾರ್ಡ್ ಇಂಥದ್ದು. ಯಾರು ಯೂನಿವರ್ಸಿಟಿ ಎಕ್ಸಾಮ್ ಬರೆದಿದ್ದಾರೆ ಅವರ ಮಾರ್ಕ್ ಕಾರ್ಡ್ ಕೂಡ ಮಕ್ಕಳು ಇವತ್ತು ಕಾಯ್ತಾ ಇದೆ. ಹೌದು, ಲಾಸ್ಟ್ ಇಯರ್ ಬರೆದಂಥ ಎಕ್ಸಾಮ್ಗೆ ಈ ಸಲ ಮಾರ್ಕ್ಸ್ ಕಾರ್ಡಿಗೆ ಕಾಯುವಂಥ ಪರಿಸ್ಥಿತಿಯಲ್ಲಿದೆ ಜನಸಾಮಾನ್ಯನಿಗೆ. ಒಂದು ಬಿ ಪಿ ಎಲ್ ಕಾರ್ಡ್ ಕೊಡೋದಿಲ್ಲ, ಮತ್ತು ಇವರು ಯಾವ ರಿಪೋರ್ಟ್ ಕಾರ್ಡಿದ್ದು? ತಾಯಿಂದು ಯಾರು ಗರ್ಭಿಣಿ ಸೋದರಿ ಯಾರಿದ್ದಾರೆ ಅವ್ರಿಗೊಂದು ತಾಯಿ ಕಾರ್ಡ್ ಕೊಡೋದಿಲ್ಲ. ಜನರಿಗೆ ಬೇಕಾಗುವಂಥ ಯಾವುದೇ ಸವಲತ್ತು ತಾವು ಕೊಡದವರು ನೀವು ಈಗ ಬಂದು ಇಲೆಕ್ಷನ್ ಟೈಮ್ ನಮ್ಮ ರಿಪೋರ್ಟ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಜನಸಾಮಾನ್ಯವರನ್ನು ಸೊನ್ನೆ ಮಾರ್ಕ್ ಕೊಟ್ಟು ಇವತ್ತು ಕಲಿಸುವಂಥ ಪರಿಸ್ಥಿತಿಯತ್ತು ಆಗಿದೆ. ಇದು ರಾಜ್ಯಪಾಲರ ಈ ಭಾಷಣಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಅವ್ರದ್ದು ಪ್ರಾರಂಭ ಮಾಡುವಂಥದ್ದು. ರಾಜ್ಯಪಾಲರ ಭಾಷಣ ಸರ್ಕಾರಕ್ಕೆ ಒಂದು ಬೀಳ್ಕೊಡುಗೆ ಭಾಷಣ ಆದರೆ, ಇದನ್ನು ಅನುಮೋದಿಸಿದಂಥ ನಾಯಕರ ಶಾಸಕರ ಭಾಷಣ ಅದು ಚುನಾವಣಾ ಭಾಷಣ. ಈ ಬೇಕಾಗುವಂಥ ಯಾವುದೇ ವಿಚಾರ, ಜನರಿಗೆ ಬೇಕಾಗುವ ಯಾವುದೇ ವಿಚಾರ ಇಲ್ಲ, ಬರೀ ಚುನಾವಣೆ ಭಾಷಣ ಮಾಡಿಕೊಂಡು ಹೋಗಿ. 2018 ಹೇಗಾಯಿತು, ಅದು ಹೇಗೆ ಬಂತು, ಈಗ ಒಟ್ಟಿಗೆ ಅದರೇನು ನಂತರ ಚುನಾವಣಾದಂತ ಯಾರ ಮನೆಗೆ, ಈ ರೀತಿಯೆಲ್ಲ ಕಥೆಯನ್ನು ಹೇಳಿಕೊಂಡು ಬಂದಲ್ಲದೆ ಜನರಿಗೆ ಬೇಕಾಗುವ ಯಾವ ಸಬ್ಜೆಕ್ಟ್ ಕೂಡ ಇವತ್ತು ಇಲ್ಲ. ಅದು ಯಾಕೆ, ಅದೇ ನಾನು ಕೂಡ ಅಲ್ಲ, ಈಗ ಹೇಳ್ಬೇಕಲ್ಲ ಸಭಾಧ್ಯಕ್ಷರೇ. ಅದೇ ಅದರಲ್ಲಿ ಪಾಲು ಹೇಳಿದರು, ನಾನು ಒಪ್ತಿಲ್ಲ ಅಂತ ಹೇಳೋದಿಲ್ಲ. ಅದನ್ನು ಹೇಳ್ತಾ ಬಂದರು. ಯಡಿಯೂರಪ್ಪರವರು ಎರಡು ಶಾಸಕ ಸ್ಥಾನ ಇದ್ದಂಥ ಪಕ್ಷವನ್ನು ಪಕ್ಷ ಕಟ್ಟಿ ಬಹುಶಃ ಬಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದಂಥ ಮಾತನ್ನು ಹೇಳಿ ಸಭಾಧ್ಯಕ್ಷರೇ. ಭಾಳ ಸಂತೋಷ, ಇಲ್ಲಂತ ಯಾರು ಕೂಡ ಹೇಳಿಲ್ಲ.